17ನೇ ತಾರೀಕು ಈ ದೇಶದ ಪ್ರಧಾನಿಗಳು, ಈ ಪ್ರಪಂಚ ಕಂಡ ಅದ್ಭುತ ನಾಯಕರು ಆದಂಥ ಮೋದಿಯವರ ಹುಟ್ಟುಹಬ್ಬ, ಹುಟ್ಟಿದ ಜನ್ಮ ದಿನ. ಅದೇ ರೀತಿ 25ನೇ ತಾರೀಕು ಪಂಡಿತ್ ದೀನದಯಾಳ್ ಅವರ ಹುಟ್ಟುಹಬ್ಬ, ಜನ್ಮ ದಿನಾಚರಣೆ. 2ನೇ ತಾರೀಕು ಗಾಂಧಿ ಜಯಂತಿ. ಈ 15 ದಿನಗಳ ಮಧ್ಯೆ 17ನೇ ತಾರೀಕಿಂದ ಪ್ರಾರಂಭ ಆಗಿ 2ನೇ ತಾರೀಕುವರೆಗೆ ನಾವು ನಮ್ಮ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಸೇವಾ ಪಾಕ್ಷಿಕ, ಅಂದರೆ ಈ 15 ದಿನಗಳ ಕಾಲ ವಿವಿಧ ಸೇವೆಯನ್ನು ಜನರಿಗೆ, ನಾಡಿಗೆ ಮೋದಿಯವರ ಹೆಸರಿನಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಜನ್ಮ ದಿನಾಚರಣೆ ಅಂಗವಾಗಿ ಗಾಂಧಿ ಜಯಂತಿ ದಿನವರೆಗೆ ಹಮ್ಮಿಕೊಂಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇದೊಂದು ಸಂದರ್ಭ. ನಾವು ಜನ್ಮ ದಿನಾಚರಣೆಯನ್ನು ಬರೀ ಕೇಕ್ ಕಟ್ ಮಾಡೋದ್ರಿಂದ, ಏನೋ ಊಟ ಉಪಚಾರ ಮಾಡೋದ್ರಿಂದ ಮಾಡೋದ್ರ ಮೂಲಕ ಆಚರಣೆ ಮಾಡೋದಕ್ಕಿಂತ ಅಂತ ಸೇವೆ ಜನರಿಗೆ, ಈ ದೊಡ್ಡ ಗಣ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಸೇವೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 15 ದಿನಗಳ ಕಾಲ ವಿವಿಧ ಸೇವೆಯನ್ನು ಮಾಡ್ತೇವೆ. ನಾಳೆ ಮೋದಿಯವರ ಜನ್ಮ ದಿನಾಚರಣೆ ದೇಶಾದ್ಯಂತ ನಡೀತದೆ. ನಾವು ರಾಜ್ಯದಲ್ಲಿ ಬ್ಲಡ್ ಕ್ಯಾಂಪ್, ರಕ್ತದಾನವನ್ನು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ನಮ್ಮ ಎಲ್ಲ ಮಂಡಲಗಳಲ್ಲಿ ಮಾಡ್ತೇವೆ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತೇವೆ. ಹೀಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಅದಾದ ಮೇಲೆ ಗಿಡ ನೆಡುವಂಥ ಕಾರ್ಯಕ್ರಮ, ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡಬೇಕು ಅಂತ ಹೇಳಿ ಈ ಹಿಂದೆ ಆಚರಣೆ ಮಾಡಿದ್ದೇವೆ, ಪ್ರಾರಂಭ ಮಾಡಿದ್ದೇವೆ ಕಾರ್ಯಕ್ರಮವನ್ನು. ಅದನ್ನು ಅತ್ಯಂತ ಯಶಸ್ವಿಯಾಗಿ ಈ 15 ದಿನಗಳಲ್ಲಿ ಪ್ರತಿದಿನವೂ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಮಾಡ್ತಾಯಿದ್ದೇವೆ. ಇದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ರಾಜ್ಯದಲ್ಲೂ ನಾವು ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದೇವೆ. ಪ್ರತಿ ಜಿಲ್ಲೆಯಲ್ಲಿ 4 ಜನರ ತಂಡ ಮಾಡಿದ್ದೇವೆ. ನಮ್ಮ ಮಂಡಲಗಳು ಅಂದರೆ ಪಕ್ಷದ ಯೂನಿಟ್ ಅದು, ಅಲ್ಲೂ ಕೂಡ 4 ಜನರ ತಂಡವನ್ನು ಮಾಡಿ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ 15 ದಿನಗಳ ಕಾಲ ಈ ಸೇವಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ.